ಅನ್ಯಾಯೋ? ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಪೈಪ್ ಹಾಡ್ದಾಗ ನೀರ್ ಹೋಗ್ತಿಲ್ವಣ್ಣ, ಅಲ್ಲೇ ಅಲ್ಲೇ ಹೋಗ್ತಾಯಿಲ್ಲ ಒಳಗಡೆ ನೀರ್ ಬಿಟ್ಟಿರ್ತಾರೆ. ಅವಾಗ ನಾವ್ ಹೋಗಿ ಅವ್ರ ಮನೆಗ್ ನೀರ್ ಸಾಕಾಗಿ ಎಲ್ಲ ತಗೊಂಡು ನೀರ್ ತುಂಬಿಕೊಂಡ್ಮೇಲೆ ನಾವ್ ಹೋಗಿ ಇದ್ ಮಾಡ್ಬೇಕು. ನಾವ್ ಎರಡ್ ಕೊಡ ಮೂರ್ ಕೊಡ ನೀರ್ ಮತ್ ನೀರ್ ಬರಲ್ಲ ಬಿಡು ಅಂದ್ರೆ ಬಿಡಲ್ಲ. ಮತ್ತೆ ಕೇಳಿದ್ರೆ ನಾವ್ ನಿನ್ನೆ ದಿವಸ ಬಿಟ್ಟಿದೀವಿ ಇಟ್ಕೋಬೇಕಾಯ್ತು ಅಂತೇಳಿ ಇದ್ ಮಾಡ್ತಾರೆ. ಪಂಚಾಯತ್ ಅಂದ್ರೆ ಇಪ್ಪಿಟ್ ಪಂಚಾಯತ್ ಅಣ್ಣ, ಇವತ್ತು ಕೂಡ ಇಲ್ಲಿ ಕೊಳಚೆ ಪ್ರದೇಶ ಅಂತಾನೆ ಹೇಳ್ಬೋದು. ದಯಮಾಡಿ ಇದನ್ನ ಬಗೆಹರಿಸ್ಬೇಕು. ನೀರ್ ಸರಿ ಇಲ್ಲ, ಇಲ್ಲಿ ತುಂಬಾ ಮಕ್ಕಳು ಡೆಂಗ್ಯೂ ಜ್ವರದ ಬಂದು ಅಡ್ಮಿಟ್ ಮಾಡಿದ್ದಾರೆ. ದಯಮಾಡಿ ಅವರಿಗೆ ಹೇಳಿ ಅಣ್ಣ, ಇವರು ವಸ್ಟ್ ಪಂಚಾಯತಿ ಇದು ಇಬ್ಬಿಡ್ ಪಂಚಾಯತಿ, ಅಧಿಕಾರಿಗಳೇ ಸರಿಯಿಲ್ಲ ಅಲ್ಲಿ. ಏನ್ ಮಾಡ್ತಾರೆ ಎಂಎಲ್ಎ ಸಾಹೇಬ್ ಮಾತಾಡ್ತಾರೆ ಕಣ್ಣು, ಗೊತ್ತಾಯ್ತು ಅವರೇ ಗೊತ್ತಾಯ್ತು ಕಾರ್ತಿಕ್ ಮಾತಾಡ್ತಾರೆ. ಸರ್ ನಾವ್ ಎಲ್ಲರಿಗೂ ಎಲ್ಲ ಕಡೆಗೂ ಹೇಳಿದೀವಿ ಸರ್, ನಿಮಗ್ ಮಾತ್ರ ತಿಳಿಸಿರ್ಲಿಲ್ಲ ಅಷ್ಟೇ. ಪಂಚಾಯತಿಗೆಲ್ಲ ಹೇಳಿದೀವಿ. ಹೌದು ಸರ್, ನಮ್ದ ತಪ್ಪಾಯ್ತಾ ಇರ್ಲಿ, ಈಗ ಮುಂದಾಡಿ ನಮಗೆ ಸರ್, ಇದನ್ನು ದಯಮಾಡಿ ನಮಗೆ ಒಂಚೂರು ಇದ್ ಮಾಡ್ಕೊಡಿ ಸರ್. ಇದನ್ನ ನೀರ್ ಕುಡಿಯೋದಿಲ್ಲ, ನಾವು ನಮ್ ಪರಿಸ್ಥಿತಿ ನೋಡಿದ್ರೆ ಹೇಳ್ಬಾರ್ದು. ಮಕ್ಳುಗಳನ್ನೆಲ್ಲ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೊಂಡಿದೀವಿ. ಹಾ ಸರ್, ರುದ್ರೇಶ್ಗೌಡರು ಬಟ್ಟಿದ್ರಲ್ಲ ಆದ್ರಿಂದ ನೀರಿಗೆ.